ಹೇಳಮ್ಮ. ಸರ್, ನನ್ನ ಹೆಸರು ತನುಜಾ. ಎರಡು ದಿನದ ಮುಂಚೆ ಸರ್ಟಿಫಿಕೇಟ್ಗೋಸ್ಕರ ಕಾಲ್ ಮಾಡಿದ್ನಲ್ಲ. ಹಾಗ, ಯಾವ ಸರ್ಟಿಫಿಕೇಟ್ ಅಮ್ಮ? ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಭಾಳಷ್ಟು ಸರ್ಟಿಫಿಕೇಟ್ ಕೇಳ್ತಾ ಇದಾರಮ್ಮ. ನಿನಗೆ ಯಾವ ಸರ್ಟಿಫಿಕೇಟ್ ಬೇಕು? ನನ್ನ ಗಂಡನ ಡೆತ್ ಸರ್ಟಿಫಿಕೇಟ್ ಬೇಕಿತ್ತು ಸರ್. ನನ್ನ ಗಂಡ ಮಾಡಿದ ಕೆಲಸ ಅವ್ರು ತೀರೋದ್ಮೇಲೆ ನನಗೆ ಸಿಗೋ ಥರ ಇದೆ ಸರ್. ನೀವು ಬೇಗ ಆ ಸರ್ಟಿಫಿಕೇಟ್ ಕೊಟ್ಟರೆ ನನಗೆ ತುಂಬ ಹೆಲ್ಪ್ ಆಗಿರುತ್ತೆ ಸರ್. ಸ್ವಲ್ಪ ಲೇಟ್ ಮಾಡದೆ ಬೇಗ ಆ ಸರ್ಟಿಫಿಕೇಟ್ ಕೊಟ್ಟರೆ ನನಗೆ ಕೆಲಸ ಸಿಕ್ಬಿಡತ್ತೆ ಸರ್, ಪ್ಲೀಸ್ ಸರ್. ಹ್ಞೂ, ಸರಿ, ನನ್ನ ಹತ್ರ ಕೇಳಿದ್ರಲ್ವಾ, ನಾನು ಖಂಡಿತ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್. ಈ ಫಾರ್ಮ್ನ ಸ್ವಲ್ಪ ಫಿಲ್ ಮಾಡಿಕೊಡಿ. ತಗೊಳ್ಳಿ ಸರ್. ಇದೇ ನಿಮ್ಮ ಫೋನ್ ನಂಬರಾ? ಆ, ಹೌದು ಸರ್. ಹ್ಞೂ, ಸರಿ, ನೀವು ಹೋಗಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಹಲೋ, ಯಾರೇ ನೀವು? ನಾನೇ ಅಮ್ಮ. ನೀನ್ ನನ್ನ ಹತ್ರ ಡೆತ್ ಸರ್ಟಿಫಿಕೇಟ್ ಕೇಳ್ಕೊಂಡ್ ಬಂದಿದ್ದೆಲ್ವಾ? ಓ, ನಿಮ್ ನಂಬರ್ ಆಯ್ತು, ಹೇಳಿ ಸರ್. ನಿನಗೋಸ್ಕರನೇ ಸರ್ಟಿಫಿಕೇಟ್ ರೆಡಿ ಮಾಡ್ತಾ ಇದ್ದೀನಮ್ಮ. ಅದು ನೀನು ತಗೋಬೇಕಂದ್ರೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗತ್ತಮ್ಮ. ಹಾಗಂತೀರಾ? ಎಷ್ಟು ಕೊಡ್ಬೇಕು ಸರ್? ಒಂದು 10,000 ಖಂಡಿತ ಆಗುತ್ತಮ್ಮ. ನಿನ್ನಿಂದ ಅದು ಕೊಡಕ್ಕಾಗುತ್ತಮ್ಮ. ಓಕೆ ಸರ್, ನೀವು ಸರ್ಟಿಫಿಕೇಟ್ ರೆಡಿ ಮಾಡಿ, ದುಡ್ಡು ಕೊಡ್ತೀನಿ ನಾನು. ಓಕೆ, ರೆಡಿ ಮಾಡ್ತೀನಿ. ನನಗೆ 10,000 ಮಾತ್ರ ಸಾಕಾಗಲ್ಲಮ್ಮ. ಇನ್ನೂ ತುಂಬ ಕೊಡ್ಬೇಕಾಗತ್ತಾ ಸರ್? ನೀನೊಂದ್ಸಾರಿ ನನ್ನ ಮನೆಗೆ ಬಂದೋಗಮ್ಮ, ನಿನಗೆ ಅವಾಗಲೇ ಎಲ್ಲ ಅರ್ಥ ಆಗುತ್ತೆ. ಏನು ಮನೆಗಾ? ಯಾಕೆ ಸರ್ ಮನೆಗೆ ಕರೀತೀರಾ? ಆಫೀಸಿಗೆ ಬರ್ತೀನಿ ನಾನು. ಇದು ಆಫೀಸಲ್ಲಿ ಹೇಳುವಂಥ ವಿಷಯ ಅಲ್ಲಮ್ಮ. ನೀನು ನನ್ನ ಮನೆಗೆ ಸ್ವಲ್ಪ ಬರೋಕ್ಕಾಗುತ್ತಾ? ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡ್ಬೇಕಮ್ಮ. ನಾನು ನಿನಗೆ ಅಡ್ರೆಸ್ ಜೊತೆ ಸೇರಿಸಿ ಲೊಕೇಶನ್ನು ಕಳಿಸ್ತೀನಮ್ಮ, ಬಂದುಬಿಡು ಆಯ್ತಾ? ಹಾಂ, ಆಯಿತು ಸರ್. ಸರ್, ಸರ್ಟಿಫಿಕೇಟ್. ಬಾ, ಒಳಗಡೆ ಬಾ. ಬಾ, ಕೂತ್ಕೊಂಡು ಮಾತಾಡೋಣ. ಸ್ವಲ್ಪ ಇರಮ್ಮ, ನಾನು ಹೋಗಿ ಟೀ ಕಾಫಿ ಏನಾದ್ರು ತರ್ತೀನಿ. ಅದೆಲ್ಲ ಬೇಡ ಸರ್, ನಿಮಗೆ ಯಾಕೆ ತೊಂದ್ರೆ? ಅರೆ ಇರಮ್ಮ, ನಾನು ಹೋಗಿ ತಗೊಂಬರ್ತೀನಿ. ಓಕೆ ಸರ್. ತಗೊಳಮ್ಮ, ಟೀ ತಗೊಳ್ಳಿ. ಅಯ್ಯೋ, ಇದೆಲ್ಲ ಏನು ಬೇಡ ಸರ್. ಅರೆ ತಗೊಳಮ್ಮ, ತಲೆ ಸುತ್ತ ಮಾತ್ರ ಏನು ಹಾಕಿಲ್ಲ, ಎದುರದೇ ಕುಡಿ. ನಿನ್ನ ಇಲ್ಲಿ ಏನಕ್ಕೆ ಬರಕ್ಕೆ ಹೇಳಿದ್ನೆ ಗೊತ್ತಾ? ಯಾಕೆ ಸರ್? ನೀನ್ ನನ್ನ ಜೊತೆ ಸ್ವಲ್ಪ ಓದ್ತಿದ್ರೆ ಬೇಗನೆ ನಿನಗೆ ಸರ್ಟಿಫಿಕೇಟ್ ರೆಡಿ ಮಾಡಿಕೊಡ್ತೀನಿ. ನಾನು ಹೇಳ್ದಾಗೆ ನೀನು ಕೇಳಿದ್ರೆ ನೀ ನನಗೆ 1 ರೂಪಾಯಿ ಕೂಡ ಕೊಡೋದು ಬೇಕಾಗಿಲ್ಲ, ಓಕೆನಾ? ಏನ್ ಸರ್, ಏನೇನೋ ಹೇಳ್ತಾ ಇದ್ದೀರಾ ನೀವು. ನಿನಗೆ ಓಕೆ ಅಂದ್ರೆ ಮಾತ್ರ ಹೇಳು, ಇಲ್ಲಾಂದ್ರೆ ನನಗೇನು ತೊಂದರೆ ಇಲ್ಲ. ನಿನಗೆ ಈ ಸರ್ಟಿಫಿಕೇಟ್ ಸಿಗ್ಬೇಕಂದ್ರೆ ಎಷ್ಟು ದಿನ ಆಗುತ್ತಾ ಗೊತ್ತಾ? ನೀನ್ ಇವಾಗ ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಕೆಂಡೇ ನಿನ್ ಕೈಯಲ್ಲಿ ಸಿಗುತ್ತೆ. ಸರ್, ನೀವು ಅವತ್ತು ಮಾತಾಡುವಾಗ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡೆ. ನಾನು ಆಲ್ರೆಡಿ ನನ್ನ ಗಂಡ ತೀರೋ ದುಃಖದಲ್ಲಿದ್ದೀನಿ. ನನ್ನ ಹತ್ರ ನೀವು ಈ ಥರ ಮಾತಾಡ್ಬೋದಾ ಸರ್? ಇದೇ ನಿಮ್ಮ ಸ್ವಂತದವ್ರಿಗೆ ಯಾರಿಗಾದರೂ ಈ ಥರ ಆಗಿದ್ರೆ ನೀವು ಅವ್ರ ಹತ್ರನೂ ಈ ಥರನೇ ಮಾತಾಡ್ತೀರಾ? ಓಕೆಮ್ಮ, ನಿನಗೆ ಇದರಲ್ಲಿ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು. ಈ ಥರ ನೀವು ಯಾರ ಹತ್ರನೂ ಕೇಳಬೇಡಿ ಸರ್. ಗಂಡ ಇಲ್ದಿರೋ ಹುಡುಗಿ ಅಂದರೆ ನಿಮಗಷ್ಟು ಸಲೀಸಾಗ್ಬಿಡ್ತಲ್ಲ. ನನ್ನ ಮನಸ್ಸಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೊರಗಡೆ ಇರೋರಿಗೆ ಗೊತ್ತಾಗಲ್ಲ ಸರ್. ಹೆಣ್ಣು ಅಂದರೆ ಎಲ್ಲರೂ ಅವಳ ದೇಹನ ಮಾತ್ರ ನೋಡ್ತಾರೆ, ಆದ್ರೆ ಅವಳಿಗೂ ಒಂದ್ ಮನ್ಸಿದೆ ಅಂತ ಯಾರು ಯೋಚನೆ ಮಾಡೋದಿಲ್ಲ. ವೇಸ್ಟ್ ಸರ್. ನೀವು ಮಾತ್ರ ಅಲ್ಲ ಸರ್, ಇಲ್ಲಿರೋ ತುಂಬಾ ಗಂಡಸರು ಈ ತರನೇ ಇದ್ದಾರೆ. ನಾನಿನ್ ಹೊರಡ್ತೀನಿ ಸರ್, ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಕೇಳಿದ ದುಡ್ಡನ್ನ ನಾನು ಕೊಡ್ತೀನಿ. ನನ್ನ ಸರ್ಟಿಫಿಕೇಟ್ ಬೇಗ ನನಗೆ ಕೊಟ್ಬಿಡಿ, ನಾನ್ ಹೊರಡ್ತೀನಿ ಸರ್. ಛೇ.